ಪಿಯುಸಿ ವಿದ್ಯಾರ್ಥಿನಿ ರೇಣುಕಾ ಕೊಲೆ ಪ್ರಕರಣ ಆರೋಪಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಪಿಯುಸಿ ವಿದ್ಯಾರ್ಥಿನಿ ರೇಣುಕಾ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಹಾವೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶಶಿ ಅಲಿಯಾಸ್ ಮಂಜುನಗೌಡ ಪಾಟೀಲ ಬಂಧನವಾಗಿದೆ. ವಿದ್ಯಾರ್ಥಿನಿಯ ಸಂಬಂಧಿಕನೇ ಆಗಿದ್ದಾನೆ ಈ ಆರೋಪಿ. ಕಾಲೇಜು ವಿದ್ಯಾರ್ಥಿನಿಯನ್ನ ಆರೋಪಿ ಮನೆಗೆ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದ. ಬಳಿಕ ಶವವನ್ನ ವರದಾ ನದಿ ಬ್ರಿಡ್ಜ್ ಬಳಿ ಅರ್ಧಂಬರ್ಧ ಸುಟ್ಟು ಪರಾರಿಯಾಗಿದ್ದ ಆರೋಪಿ. ಈಗ ಆರೋಪಿಯನ್ನ ಬಂಧಿಸುವಲ್ಲಿ ಹಾವೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಭರ್ಕಿ. ಅಣ್ಣಪ್ಪ, ಕಾಲೇಜು ವಿದ್ಯಾರ್ಥಿನಿ ರೇಣುಕಾ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯನ್ನ ಬಂಧಿಸಲಾಗಿದೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ ಈ ಕುರಿತಂತೆ? ಸೌಮ್ಯ, ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದಂತಹ ಪಿಯುಸಿ ವಿದ್ಯಾರ್ಥಿನಿ ರೇಣುಕಾಳ ಏನು ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣ ಏನಿತ್ತು ಅದನ್ನ ಬೇಧಿಸುವಲ್ಲಿ ಹಾವೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಂದು ಏನು ಸಂಬಂಧಿಕ ಶಶಿ ಅಲಿಯಾಸ್ ಮಂಜುನಾಥ್ ಗೌಡ ಏನು 28 ವರ್ಷದ ಈತನನ್ನ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆಯಲ್ಲಿ ಈತ ಹತ್ಯೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾನೆ. ಈತನ ಸಂಬಂಧಿಯಾಗಿದ್ದು ಈತ ಅವಳನ್ನು ಕಾಲೇಜು ಮುಗಿದ ನಂತರ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆವಾಗ ಬಲವಂತವಾಗಿ ಅತ್ಯಾಚಾರ ಮಾಡಲು ಯತ್ನಿಸಿದಾಗ ಅವಳಿಗೆ ಬಲವಾದ ಏಟು ಬೀಳುತ್ತೆ. ಏನು ರೇಣುಕಾ ಸ್ಥಳದಲ್ಲಿ ಮೂರ್ತಿ ಹೋಗ್ತಾಳೆ. ಮೂರ್ತಿ ಹೋದ ನಂತರವೂ ಕೂಡ ಅವಳ ಮೇಲೆ ಅತ್ಯಾಚಾರ ನಡೆಸಿ ನಂತರ ಅವಳು ಪ್ರಜ್ಞೆ ತಪ್ಪಿರೋದನ್ನು ನೋಡಿ ಸತ್ತು ಹೋಗಿದ್ದಾಳೆ ಅನ್ನುವಂಥದ್ದು ಖಚಿತವಾದ ನಂತರ ದಿಕ್ಕು ಚೋದದೆ ವರದಹಳ್ಳಿಯ ಬ್ರಿಡ್ಜ್ ಬಳಿ ತಂದು ಅವಳನ್ನ ಅರ್ಧಂಬರ್ಧ ಸುಟ್ಟು ಪರಾರಿಯಾಗಿದ್ದ. ಇದನ್ನ ಈ ಸುಳುವು ಹಿಡಿದಂತ ಪೊಲೀಸರು ಇವನು ಈತನನ್ನ ಸಂಬಂಧಿಕ ಅಂತೇಳಿ ಗೊತ್ತಿದ್ದು ಇವನ ಕೆಲವನ ವಲನಗಳನ್ನ ಗಮನಿಸಿದಂತ ಹಾವೇರಿ ಪೊಲೀಸರು ಇಂದು ಬೆಳಗ್ಗೆ ಈತನನ್ನ ಬಂಧಿಸಿದ್ದಾರೆ. ಈಗ ಹಾವೇರಿ ಜಿಲ್ಲೆಯ ಏನು ವಿದ್ಯಾರ್ಥಿಗಳೇನಿದ್ದಾರೆ, ಪೋಷಕರೇನಿದ್ದಾರೆ, ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕು, ಈತನನ್ನ ಗಲ್ಲಿಗೆ ಇರಿಸಬೇಕು ಅಂತೇಳಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆಯನ್ನ ಮನಗಂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿ ಇಂದು ಆರೋಪಿಯನ್ನ ಬಂಧಿಸಿದ್ದಾರೆ. ಸೌಮ್ಯ, ಒಟ್ಟು ಈ ಪ್ರಕರಣದಲ್ಲಿ ಒಟ್ಟು ಶಂಕಿತ ಆರೋಪಿಗಳು ಅಂತ ಎಷ್ಟು ಜನ ಬಂಧಿಸಲಾಗಿತ್ತು? ಹೇಗೆ ಇವನೇ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅಂತ? ಈಗಿರೋ ಮಾಹಿತಿ ಪ್ರಕಾರ ಈತನೇ ವಿಚಾರಣೆ ವೇಳೆ ಏನು ವಿಚಾರಣೆಗೆ ಎಂದು ಕರೆತಂದಿದ್ರು. ಆ ಸಂದರ್ಭದಲ್ಲಿ ಈಗ ಮಂಜುನಾಥ್ ಏನದಾನೆ ಈತ ನಾನೇ ಮಾಡಿರೋದು ಅಂತೇಳಿ ಒಪ್ಪಿಕೊಂಡಿದ್ದಾನೆ. ಈ ಪ್ರಕರಣಕ್ಕೆ ಯಾರಾದ್ರೂ ಏನು ವಿದ್ಯಾರ್ಥಿನ ಕೊಲೆ ಮಾಡಿದ ನಂತರ ಸುಟ್ಟಾಗ್ಲಿಕ್ಕೆ ಯಾರಾದ್ರೂ ಸಪೋರ್ಟ್ ಮಾಡಿದ್ದಾರಾ ಏನು ಅನ್ನುವಂಥದ್ದು ಇನ್ನಷ್ಟೇ ತಿಳಿಯಬೇಕಾಗಿದೆ. ಸೌಮ್ಯ, ಈಗ ಸದ್ಯಕ್ಕೆ ಮಂಜುನಾಥ್ ಶಶಿ ಅಲಿಯಾಸ್ ಮಂಜುನಾಥ್ ಏನಾದಾನೆ ಪೊಲೀಸರ ವಶದಲ್ಲಿದ್ದಾನೆ. ಈ ಬಗ್ಗೆ ಹಾವೇರಿ SP ಪರಶುರಾಮ್ ಅವರು 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ. ಸೌಮ್ಯ, ಓಕೆ, ಧನ್ಯವಾದ ಅಣ್ಣಪ್ಪ ಬರ್ಕಿ ತಮ್ಮೆಲ್ಲ ಮಾಹಿತಿಗಾಗಿ. ಪಿಯುಸಿ ವಿದ್ಯಾರ್ಥಿನಿ ರೇಣುಕಾ ಕೊಲೆ ಪ್ರಕರಣದಲ್ಲಿ ಇದೀಗ ಆರೋಪಿಯನ್ನ ಬಂಧಿಸುವಲ್ಲಿ ಹಾವೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯುವತಿಯ ಸಂಬಂಧಿಕನೇ ಆಗಿದ್ದ ಆರೋಪಿ ಶಶಿ ಅಲಿಯಾಸ್ ಮಂಜನಗೌಡ ಪಾಟೀಲ ಈಗ ಅರೆಸ್ಟ್ ಆಗಿದ್ದಾನೆ. ತಾನೇ ಒಪ್ಪಿಕೊಂಡಿದ್ದಾನೆ, ಯುವತಿಯನ್ನ ತಾನೇ ಕೊಲೆ ಮಾಡಿದ್ದೇನೆ ಅಂತ ಕೂಡ ಒಪ್ಪಿಕೊಂಡಿದ್ದಾನೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಈಗ ಅವನನ್ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನಷ್ಟೇ ಇನ್ನುಳಿದಂತಹ ಮಾಹಿತಿಗಳು ತಿಳಿದು ಬರಬೇಕಾಗಿದೆ.